ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ ಬನ್ನಿ, ಎಂದಿನಂತೆ ನಾವು ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳಲೇಬೇಕು. ಏಪ್ರಿಲ್ ತಿಂಗಳದ ಧನುರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಬಹಳ ವಿಶೇಷವಾಗಿ ಧನುರಾಶಿಯವರಿಗೆ ನೋಡಿ, ಕುಂಭರಾಶಿಯಲ್ಲಿ ಶನಿ, ಮೀನರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ರವಿ ಮತ್ತು ಗುರು, ಹಾಗೆ ಮೇಷರಾಶಿಯಲ್ಲಿ ಬುಧ ಮತ್ತು ರಾಹು. ಅಂದರೆ ಪಂಚಮದಲ್ಲಿ ಬುಧ ಮತ್ತು ರಾಹು, ಹಾಗೆ ಚತುರ್ಥದಲ್ಲಿ ರವಿ ಮತ್ತು ಗುರು. ನೋಡಿ, ಇವೆಲ್ಲ ಒಂದು ಬಹಳ ವಿಶೇಷವಾಗಿರ್ತಕ್ಕಂತಹ ಗ್ರಹಗಳ ಪರ್ಯಟನೆ ಇದು. ಈ ಗ್ರಹಗಳೆಲ್ಲವೂ ಕೂಡ ಸಮತೋಲನವಾಗಿ ಸ್ಥಾನಗಳನ್ನು ಅಲಂಕರಿಸಿ ಆಯಾಯ ಸ್ಥಾನಗಳನ್ನು ಫಲಾಫಲಗಳನ್ನು ಕೊಡ್ತಿರ್ತಾರೆ. ಹಾಗಾದರೆ ಧನುರಾಶಿಯವರಿಗೆ ಗುರುವಿನ ಕೃಪೆ ಎಷ್ಟರ ಮಟ್ಟಿಗಿದೆ, ಶನಿ ಯಾವ ರೀತಿ ಲಾಭವನ್ನು ಕೊಡ್ತಾನೆ, ಅಷ್ಟೇ ಅಲ್ಲ ರಾಹುಕೇತುಗಳಿಂದ ಬರ್ತಕ್ಕಂತಹ ಫಲಾಫಲಗಳು. ನೋಡಿ, ಕೇತು 11ನೇ ಮನೆಯಲ್ಲಿ ತುಲಾರಾಶಿಯಲ್ಲಿ ಇರುವುದರಿಂದ ಎಲ್ಲೋ ಒಂದು ಕಡೆ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ಬರುತ್ತೆ. ನಿಮ್ಮ ಹಣ ಎಷ್ಟೋ ದಿನದಿಂದ ಸತಾಯಿಸಿ ಹಣ ಬರ್ತಾ ಇಲ್ಲಲ್ಲ ಅಳತಕ್ಕಂಥದ್ದು ನಿಮಗೆ ಆಲೋಚನೆ ಆಗ್ತಾ ಇರತಕ್ಕಂಥದ್ದು. ಎಲ್ಲೋ ಒಂದು ಕಡೆ ನಿಮ್ಮ ಹಣ 10, 20, 50 ಲಕ್ಷ ಕೋಟಿಗಟ್ಟಲೆ ನಿಮ್ಮ ಹಣ ಎಲ್ಲೋ ಒಂದು ಕಡೆ ಸ್ಟ್ರಕ್ ಆಗಿ ನಿಂತು ಹೋಗಿದೆ. ನೀವು ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರ್ತಾನೇ ಇಲ್ಲ. ಯಾವಾಗ ಬರಬೇಕು, ಯಾವಾಗ ನಿಮ್ಮ ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರುತ್ತೆ, ಯಾವಾಗ ನಾವು ಜನರ ಸಾಲವನ್ನು ತೀರಿಸಬೇಕು, ಬಡ್ಡಿ ಕಟ್ಟಿ ಸಾಕಾಗಿ ಹೋಗ್ಬಿಟ್ಟಿದೆ, ಯಾವಾಗ ನಾವು ಋಣಮುಕ್ತವಾಗಿ ಬರಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ಎಲ್ಲ ನಿಮಗೆ ಚಿಂತೆ ಕಾಡ್ತಾ ಇರ್ತಕ್ಕಂಥದ್ದು. ಖಂಡಿತವಾಗಿಯೂ ಅಭಿಮಾನಿ ದೇವರುಗಳೇ, ಈ ಮಾಸದಲ್ಲಿ ನಿಮ್ಮ ಹಣ ನಿಮ್ಮ ಕೈ ಸೇರುತ್ತೆ. ನಾನಿಲ್ಲಿ ಗೋಚಾರ ರೂಪದಲ್ಲಿ ನಾನು ನಿಮಗೆ ಫಲಾಫಲಗಳನ್ನು ವಿವರಿಸ್ತಾ ಇದ್ದೇನೆ. ನಿಮ್ಮ ಜಾತಕದಲ್ಲಿ ಬೇರೆ ಥರ ಇರಬಹುದು, ದಶಾಭುಕ್ತಿಗಳು ಬೇರೆ ಥರ ಇರಬಹುದು, ಅದೆಲ್ಲ ನೀವೇನು ಮಾಡಬೇಕು, ನಿಮ್ಮ ಜಾತಿಗಳ ಇತ್ಯಾದಿಗಳನ್ನೆಲ್ಲ ಪರಿಶೀಲನೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಇದರ ಜೊತೆಗೆ ಕೆಲವು ತಂತ್ರಗಳನ್ನು ರೂಪಿಸ್ತಕ್ಕಂಥದ್ದು, ಮಾಟ ಮಂತ್ರ ಇತ್ಯಾದಿಗಳನ್ನು ಕೂಡ ರೂಪಿಸ್ತಕ್ಕಂಥ ಸಂದರ್ಭಗಳಿರುತ್ತೆ, ಅದಕ್ಕೆ ತಡೆ ಹಿಡಿಯುವಂತಹ ಅವಕಾಶಗಳಿರುತ್ತೆ. ಈ ಥರದ್ದೆಲ್ಲ ಇರುತ್ತೆ, ಅದೆಲ್ಲ ನಿಮ್ಮ ವೈಯಕ್ತಿಕವಾಗಿ ಅದನ್ನು ಪರಿಶೀಲನೆ ಮಾಡಿಕೊಂಡಾಗ ಮಾತ್ರ ಅದಕ್ಕೆಲ್ಲವೂ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ನಿಮಗೆ ಲಭಿಸ್ತಾ ಇರತಕ್ಕಂಥದ್ದು. ಹಾಗಾಗಿ ಧನುರಾಶಿಯವರಿಗೆ ಮಹಾಯೋಗಗಳು ಇದ್ದೇ ಇದೆ. ನೋಡಿ, ಧನುರಾಶಿಯವರಿಗೆ ಪಂಚಮದಲ್ಲಿ ರಾಹು ಮತ್ತು ಬುಧ ಇರುವುದರಿಂದ ನಿಮ್ಮ ಬುದ್ಧಿಶಕ್ತಿಯಿಂದಲೇ ವಿಪರೀತವಾಗಿ ಹಣವನ್ನು ಗಳಿಸಲಿದ್ದೀರಿ. ದೊಡ್ಡ ದೊಡ್ಡ ಉದ್ದಿಮೆಯನ್ನು ಮಾಡ್ತಿರ್ತೀರಿ ಅಥವಾ ಕಾಂಟ್ರಾಕ್ಟ್ ಮಾಡ್ತಿರ್ತೀರಿ, ಸರ್ಕಾರಿ ಸಂಬಂಧಪಟ್ಟಂಥ ಮನೆ ಕನ್ಸ್ಟ್ರಕ್ಷನ್ ಇರ್ಬೋದು, ಕಾಂಪ್ಲೆಕ್ಸ್ ಕನ್ಸ್ಟ್ರಕ್ಷನ್ ಇರ್ಬೋದು, ಲೇಔಟು ಕನ್ಸ್ಟ್ರಕ್ಷನ್ ಇರ್ಬೋದು, ಇದೆಲ್ಲ ನಿಮ್ಮ ಟಾರ್ಗೆಟ್ ರೀಚ್ ಆಗುವಂಥದ್ದು. ಅದರಿಂದ ಹಣ ನಿಮಗೆ ಲಭಿಸ್ತಕ್ಕಂಥ ಯೋಗ ಇವೆಲ್ಲವೂ ಕೂಡ ಇರತಕ್ಕಂಥದ್ದು. ಹಾಗೆ ಆಟೋ ಚಾಲನೆ ಮಾಡ್ತಕ್ಕಂತಹ ಚಾಲಕರಿಗೂ ಕೂಡ ವಿಶೇಷವಾಗಿ ಧನಾಗಮನ ಉಂಟಾಗತ್ತೆ. ಹೊಸ ಹೊಸ ವೆಹಿಕಲ್ಗಳನ್ನು ತರಬೇಕು, ಹೆಚ್ಚೆಚ್ಚು ಲಾಭವನ್ನು ಗಳಿಸ್ಕೊಳ್ಬೇಕು, ಫಲಪ್ರದವಾಗತ್ತೆ ಹೇಳತಕ್ಕಂಥದ್ದು ಕೂಡ ಹೇಳ್ತೇನೆ ವೀಕ್ಷಕರೇ. ಒಟ್ಟಿನಲ್ಲಿ ಧನುರಾಶಿಯವರಿಗೆ ಗಜಕೇಸರಿ ಮಹಾಯೋಗ ಅಂತಲೇ ಕರೆಯಬಹುದು. ಎಲ್ಲೋ ಒಂದು ಕಡೆ ನೀವು ನಂಬಿಕೆ ಇಟ್ಟಿರ್ತಕ್ಕಂಥ ವ್ಯಕ್ತಿಯಿಂದ ತೊಂದರೆಗಳು ಬರತಕ್ಕಂಥದ್ದು, ದ್ರೋಹವನ್ನು ಬಗೆಯುವಂಥದ್ದು, ಎಲ್ಲೋ ಒಂದು ಕಡೆ ನಿಮ್ಮ ಹಣಕ್ಕೆ ಮೋಸ ಆಗುವಂಥ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಇದ್ದರೆ ತುಂಬ ಒಳ್ಳೆಯದು ಹೇಳತಕ್ಕಂಥದ್ದು. ಒಟ್ಟಿನಲ್ಲಿ ಶನಿ ಮಹಾರಾಜನ ಕೃಪೆ, ಸುಬ್ರಹ್ಮಣ್ಯ ಕೃಪೆಯಿಂದ ತುಂಬ ಚೆನ್ನಾಗಿ ದೈವಬಲ ನಿಮಗೆ ಪ್ರಾಪ್ತಿಯಾಗತ್ತೆ. ನೀವು ಓಂ ಸಾಯಿನಾಥಾಯ ನಮಃ ಹೇಳತಕ್ಕಂಥ ನಾಮಸ್ಮರಣೆಯನ್ನು, ಭಗವಂತನ ಹೆಸರನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ಬರೆದು
ಕಳಿಸಿ. ಆ ಭಗವಂತನ ಅನುಗ್ರಹ ಸದಾ ನಿಮಗೆ ಇರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಇದ್ದಲ್ಲಿ ಅಥವಾ ಇನ್ನೂ ಏನೇನೋ ಸಮಸ್ಯೆಗಳಿದ್ದರೆ ನಮಗೆ ಕರೆ ಮಾಡಿ, ಹಾಗೆ ಜಾತಕಗಳನ್ನು ಇತ್ಯಾದಿಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ. ನಾನು ಕೂಡ ಭಗವಂತನಲ್ಲಿ ಕೇಳ್ಕೋತೇನೆ, ಶುಭವಾಗಲಿ, ಮಂಗಳವಾಗಲಿ, ಒಳ್ಳೆಯದಾಗಲಿ.